கண்ணு மாத்திரம் இல்லை, மனசு எல்லா ஜனா பாடு பிரயத்னக்கு சிக்கிற சாட்சியே. இடீ கர்நாடகத்தில் எப்படி ஆல் ஓவர் இந்தியாவிலே ஒழுங்கு பத்திரிகை பேர் வரதேஷ்ட ரிலீஸ் ஆகிறது எல்லா கடையும் ತುಂಬ ಚೆನ್ನಾಗಿದೆ. ಇದರ ಪೂರ ಕನಸು ಯಾವಾಗಲೂ ಆಗಿದ್ದು ಕನ್ನಡ ಸಿನಿಮಾ ಬಾಲಿವುಡ್ ಹಾಲಿವುಡ್ ರೇಟಿಗೆ ಹೋಗುತ್ತೆ. ಈ ಸಿನಿಮಾ ನೋಡಿದ್ರೆ ಸಾಕಷ್ಟು ರಿಚ್ ಆಗಿದೆ ಅಂತ ಟೆಕ್ನಿಕಲಿ ಎಲ್ಲ ಆದಂತಹ ಸಂದರ್ಭದಲ್ಲಿ ಎಫ್ಓರ್ ಎಲ್ಲೋ ಒಂದ್ ಕಡೆ ಅದನ್ನ ನೋಡ್ಲಿಕ್ಕೆ ಆಗಿರ್ಬೋದು ಅವ್ರು ಮೂವಿ ಅಷ್ಟು ರಿಚ್ ಆಗಿ ಬಂದಿದೆ. ಅವ್ನು ಯಾವ ಇಡೀ ಅಭಿಮಾನಿಗಳು ಇರ್ಬೋದು, ಎಲ್ಲ ವರ್ಕ್ ಮಾಡಿದವರು ಇರ್ಬೋದು, ಫ್ಯಾಮಿಲಿಗೆ ಇರ್ಬೋದು, ನಮ್ಗೆ ಶಕ್ತಿ ಕೊಡ್ಲಿ ದೇವ್ರು. ಮುಂದೆ ನಾವು ಅಪ್ಪಾಜಿ ಅಮ್ಮ ಅಪ್ಪು ಎಲ್ಲ ಲೆಗಸಿಗೂ ಅದೇ ಥರ ಒಂದು ಕಾಪಾಡ್ಕೊಬೋದು. ಅದೇ ನಮ್ಮ ಶಕ್ತಿ ಕೊಡೋಕೆ ಕೇಳ್ತದೆ, ಅಂದರೆ ಅಲ್ಲಿ ನಮಗೆ ಭಯ ಬಿಡ್ತದೆ, ಶಕ್ತಿ ಹೊಟ್ಟೋಗುತ್ತ ನಮಗೆ. ಅದೇ ನಮ್ಮ ಶಕ್ತಿ ಕೊಡೋಕೆ ಇಷ್ಟ ಎಲ್ಲ ಅಭಿಮಾನಿಗಳಿದ್ದಾರೆ, ಮತ್ತು ಅವ್ರು ನಮಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ, ಶಕ್ತಿಯಾಗಿ ನಿಂತಿದ್ದಾರೆ. ನಮ್ಮ ಇಡೀ ಫ್ಯಾಮಿಲಿ ನಾವು ಯಾವ ನಮಗೆ ಇಂಡಸ್ಟ್ರಿ ನಿಂತಿದ್ದಾರೆ, ಬೇರೆ ಎಲ್ಲ ಕಲಾವಿದರು ಅಷ್ಟೇ, ಎಲ್ಲರೂ ಪ್ರತಿ ಒಬ್ಬರು ಅಷ್ಟೇ, ಎಲ್ಲರೂ ಮಗವಾಗಿ ಫೋನ್ ಮಾಡಿ ಧೈರ್ಯವಾಗಿದೆ ಅಂತ ಹೇಳಿದ್ರು. ಎಲ್ಲರೂ ಅವ್ರ ಅಭಿಮಾನಿಗಳಿದ್ದಾರೆ, ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಸ್ಯಾಟಲೈಟ್ ಮೀಡಿಯಾ, ಎಲ್ಲರೂ ಅಭಿವೃದ್ಧಿಗೊಳ್ತಾರೆ. ಈ ಪಿಕ್ಚರ್ ಮತ್ತು ಇಷ್ಟೊಂದು ದೊಡ್ಡ ಓಪನಿಂಗ್ ಪಡೆದಿದೆ ಅಂದರೆ ನಿಜ ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ಕಡೆ ದುಃಖ ಇದೆ, ಸಂತೋಷ ಇದೆ, ಬಟ್ ಎಲ್ಲೋ ಒಂದು ಕಡೆ ಅವ್ನು ಏನೇ ಯೋಚನೆ ಮಾಡ್ತಾ ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ತುಂಬ ಹೆಮ್ಮೆ ಅನಿಸುತ್ತೆ. ಅವ್ನು ಯೋಚನೆ ಆ ಥಾಟ್ ಬರೋದು, ಆ ವಯಸ್ಸಲ್ಲಿ ಆ ಥಾಟ್ ಬರೋದು ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತೀನಿ. ಆ ದೊಡ್ಡದಾಗಿ ಯೋಚನೆ ಮಾಡಿದಲ್ಲೇ ಅದನ್ನು ರೀಚ್ ಆಗಬೇಕಾಗಿತ್ತು. ಮತ್ತು ಚೇತನ್ ಅಷ್ಟು ಮಟ್ಟಿಗೆ ಸಪೋರ್ಟ್ ಸಿಕ್ಕಿದ್ರಕ್ಕೆ ಚೇತನ್ಗೆ, ಅಪ್ಪು ಸಪೋರ್ಟ್ ಸಿಕ್ಕಿದ್ರಕ್ಕೆ ಚೇತನ್ಗೆ, ಈ ರೀತಿ ಒಂದು ಸಿನಿಮಾ ಅದಕ್ಕೆ ತಕ್ಕಂತೆ ಪ್ರೊಡ್ಯೂಸರ್ ಪ್ರಸಾದ್. ಯಾಕಂದರೆ ಅವ್ರದ್ದು ಎಲ್ಲೋ ಒಂದು ಕಡೆ ಇವಷ್ಟು ಆಗಲ್ಲ ರೀ ಅಂತ ಹೇಳಿದ್ರೆ ಅವ್ರಿಗೂ ಡಿಸಪಾಯಿಂಟ್ಮೆಂಟು, ಮಾಡೋರ್ಗೂ ಡಿಸಪಾಯಿಂಟ್ಮೆಂಟ್. ನಿಜವಾಗ್ಲೂ ಎಲ್ಲರೂ ಸೇರಿ ಇಲ್ಲ ಹೆಲ್ಪ್ ಮಾಡಿದ್ರು. ಸಾಮಾನ್ಯವಾಗಿ ನನಗೆ ಅದೆಲ್ಲ ನಂಗೆ ಕಾಣಲೇ ಇಲ್ಲ, ನನಗೆ ಕಾಣಿದ್ದು ಒಂದು ಅಪ್ಪು ಅಷ್ಟೇ. ಇನ್ನೇನು ನಾನು ವಾಯ್ಸ್ ಕೊಟ್ಟಿದ್ದೀನಿ, ಏನೋ ಕಿತ್ತಾಕ್ಬಿಟ್ಟಿದ್ದೀನಿ, ಇಲ್ಲ ಖಂಡಿತ ಇಲ್ಲ. ನನಗೆ ಅದೊಂದು ಭಾಗ್ಯ ಅಷ್ಟೇ, ಭಾಗ್ಯ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅಯ್ಯೋ ಅವ್ನು ಇದೇನ ಕೊಡಬೇಕು ಆ ವಾಯ್ಸು, ಅದು ನೋವೇ ಅಷ್ಟೇ, ನೋವು ಏನೇ ಆದರೂ ನೋವೇನೆ. ಬಟ್ ಏನೋ ಅಭಿಮಾನಿಗಳಿಗೆ ಓಕೆ ಶಿವನ ಕೊಟ್ಟಿದ್ದಾರೆ, ಅವ್ರಿಗೆ ಇಷ್ಟ ಆದರೆ ಸಾಕು ಅಷ್ಟೇ.